ರಾಜ್ಯದ ಮತದಾರರಿಗೆ ಹಣದ ಆಮಿಷ ನೀಡಿರುವಂತ ಆರೋಪದಲ್ಲಿ ಬಿಜೆಪಿ ಪ್ರಮುಖ ನಾಯಕರ ವಿರುದ್ಧ ಕಾಂಗ್ರೆಸ್ ಇವತ್ತು ದೂರು ನೀಡಿದೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ನಳಿನ್ ಕುಮಾರ್ ಕಟೀಲ್ ಹಾಗೂ ರಮೇಶ್ ಜಾರಕಿಹೊಳಿ ವಿರುದ್ಧ ಕಾಂಗ್ರೆಸ್ ದೂರು ದಾಖಲು ಮಾಡಿದೆ. ಕೆಪಿಸಿಸಿ ಕಚೇರಿಯಿಂದ ಕಾಲ್ನಡಿಗೆಯಲ್ಲಿ ಬಂದು ಬೆಂಗಳೂರಿನ ಹೈಗ್ರೌಂಡ್ಸ್ ಠಾಣೆಗೆ ಕೈ ನಾಯಕರು ದೂರು ಕೊಟ್ಟಿದ್ದಾರೆ. ಮತದಾರರಿಗೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ನಿಂತು ಮಾತನಾಡುವಾಗ ಭಾಷಣದಲ್ಲಿ ಹೇಳಿದ್ರು, ನಾವು ಅಷ್ಟು ಕೊಡ್ತೀವಿ ಇಷ್ಟು ಕೊಡ್ತೀವಿ ಅಂತ. ಜೊತೆಗೆ ಒಂದು ಫೋಟೋ ಕೂಡ ಆಚೆ ಬಂದಿತ್ತು. ಜಾರಕಿಹೊಳಿಗೆ ಸಿಎಂ ಕಟೀಲ್ ಸಹಕಾರ ನೀಡ್ತಾ ಇದ್ದಾರೆ. ಒಂದು ಕಡೆ ರಮೇಶ್ ಜಾರಕಿಹೊಳಿಯವರು ಲಂಚ ಹಂಚ್ತಾರೆ ಅಥವಾ ಹಣ ಹಂಚ್ತಾರೆ, ಅದಕ್ಕೆ ಸಪೋರ್ಟ್ ಆಗಿದ್ದವರು ಬಿಜೆಪಿಯ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅನ್ನೋ ಅರ್ಥದಲ್ಲಿ. ಮೂವರ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಆಗ್ರಹ ಮಾಡಿದ್ದಾರೆ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ನಾಯಕರಿಂದ ದೂರು ದಾಖಲು ಮಾಡಿದ್ದಾರೆ. ಬಿಜೆಪಿಯ ನಡೆ ತಾವೆಲ್ಲ ಗಮನಿಸ್ತಾ ಇದ್ದೀರಿ. ಬಿಜೆಪಿಯ ಶಾಸಕರುಗಳು, ಮಾಜಿ ಮಂತ್ರಿಗಳು, ನಾವು ಯಾವ ಕಾರಣಕ್ಕೂ ಗೆಲ್ಲುವುದಿಲ್ಲ, ಆದರೂ ಕೂಡ ನಾವು ಸರ್ಕಾರ ರಚನೆ ಮಾಡೇ ಮಾಡ್ತೀವಿ ಅಂತ ಹೇಳಿ ಅವರು ಸಂಕಲ್ಪ ಮಾಡಿಕೊಂಡು ಅವರು ಕೆಲಸ ಪ್ರಾರಂಭ ಮಾಡ್ತಾ ಇದ್ದಾರೆ. ಇತ್ತೀಚಿನ ದಿನದಲ್ಲಿ ಕೆಲವು ಶಾಸಕರ ಸ್ಟೇಟ್ಮೆಂಟ್ ಕೂಡ, ಮೂರ್ನಾಲ್ಕು ಶಾಸಕರ ಸ್ಟೇಟ್ಮೆಂಟ್ ಅನ್ನ ಗಮನಿಸಿದ್ದೀವಿ. ನಾನು ಹೆಸರುಗಳನ್ನ ಈಗ ತೆಗೆದುಕೊಳ್ಳಕ್ ಹೋಗುದಿಲ್ಲ. ಆದರೆ ಈ ರಾಜ್ಯದ ಮತದಾರರಿಗೆ ಆಮಿಷ ಒಡಬೇಕು, ನಾವು ಸೋಲ್ತಾ ಇದ್ದೀವಿ ಅಂತ ಹೇಳಿ ಹೊರಟಿದ್ದಾರೆ. 40% ಕಮಿಷನ್ ಬಗ್ಗೆ ನಮ್ಗೆ ಈಗಾಗಲೇ ಗೊತ್ತಿದೆ. ಸಾವಿರಾರು ಕೋಟಿ ರೂಪಾಯಿ ಈಗಾಗಲೇ ಹಣನ ಸಂಗ್ರಹಣ ಮಾಡಿ ಎಲ್ಲ ಇಟ್ಕೊಂಡಿದ್ದಾರೆ. ಇತ್ತೀಚೆಗೆ ಒಬ್ಬ ಮಾಜಿ ಮಂತ್ರಿ ರಮೇಶ್ ಜಾರಕಿಹೊಳಿ, ನಾನು ಪ್ರತಿಯೊಂದು ಮತಕ್ಕೂ ಕೂಡ ನಮ್ಮ ಪಕ್ಷ 6,000 ರೂಪಾಯಿ ಓಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಯಾರೇ ಎಷ್ಟು ಖರ್ಚು ಮಾಡಿದ್ರು ಅವ್ರ ಮೇಲೆ 10 ಕೋಟಿ ಎಕ್ಸ್ಟ್ರಾ ಖರ್ಚು ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಆ ಎಲ್ಲ ಹೇಳಿಕೆಗಳ ದಾಖಲೆ ಇದೆ, ವಿಡಿಯೋಗಳಿದೆ. ಅದರ ಸಮೇತ ನಾನು ಸಿದ್ದರಾಮಯ್ಯನವರು ಮತ್ತು ನಮ್ಮ ಪಕ್ಷದ ಅನೇಕ ಶಾಸಕರು ಮುಖಂಡರುಗಳೆಲ್ಲ ಸೇರಿ ಈ ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ ಬಂದು ಈಗ ನಾವು ಅವರಿಗೆ ಒಂದು ಕಂಪ್ಲೇಂಟ್ ಅನ್ನ ಫೈಲ್ ಮಾಡಿದ್ದೇವೆ. ಕಾನೂನು ಪ್ರಕಾರ ಏನು ಇವರು ಒಟ್ಟು ರಾಜ್ಯ ಬಿಜೆಪಿ ಅಧ್ಯಕ್ಷರಾದಂತಹ ನಳಿನ್ ಕುಮಾರ್ ಕಟೀಲ್ ಇದ್ದಾರೆ, ಮುಖ್ಯಮಂತ್ರಿ ಇದ್ದಾರೆ, ಮತ್ತೆ ರಮೇಶ್ ಜಾರಕಿಹೊಳಿ ಕೈಲಿ ಹೇಳಿಸಿದ್ದಾರೆ, ಇನ್ನೂ ಇತರರೆಲ್ಲ ಇದ್ದಾರೆ. ಯಾಕಂತಂದ್ರೆ 2023 ವಿಧಾನಸಭಾ ಚುನಾವಣೆಯಲ್ಲಿ ಸೋಲ್ತೀವಿ ಅಂತಕ್ಕಂತ ಮನವರಿಕೆ ಆಗ್ಬಿಟ್ಟಿದೆ ಅವರಿಗೆ. ಕಾಂಗ್ರೆಸ್ ಗೆದ್ದೇ ಗೆಲ್ತದೆ ಅಂತಕ್ಕಂತ ಮನವರಿಕೆ ಆಗಿದೆ. ಅದಕ್ಕೆ ಹೇಗಾದರೂ ಮಾಡಿ ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂತಕ್ಕಂತ ಹುನ್ನಾರವನ್ನ ರೂಪಿಸಿಕೊಂಡಿದ್ದಾರೆ. ನಾವು ಈಗಾಗಲೇ ಪ್ರಸ್ತಾಪ ಮಾಡಿದ್ದೀವಿ, ಈ ಸರ್ಕಾರ 40% ಕಮಿಷನ್ ಸರ್ಕಾರ ಅಂತೇಳಿ. ಬೆಂಗಳೂರಿನಲ್ಲಿ 50% ವರೆಗೂ ಕೂಡ ಕಮಿಷನ್, ಬರೀ ಪ್ರಾಜೆಕ್ಟ್ಗಳಲ್ಲಿ ಅಷ್ಟೇ ಅಲ್ಲ, ಟ್ರಾನ್ಸ್ಫರ್ಗಳಲ್ಲಿ, ಪೋಸ್ಟಿಂಗ್ಗಳಲ್ಲಿ ಕೂಡ ಲಂಚ ನಡೀತಾ ಇದೆ, ಅಪಾಯಿಂಟ್ಮೆಂಟ್ಗಳಲ್ಲಿ ಲಂಚ ನಡೀತಾ ಇದೆ. ಯಾವುದೇ ಕೆಲಸ ಆಗಬೇಕಾದ್ರೂ ಕೂಡ ಅದು ತಹಸೀಲ್ದಾರ್ ಕಚೇರಿ ಇರ್ಬೋದು, ಇಒ ಕಚೇರಿ ಇರ್ಬೋದು, ಇನ್ಸ್ಪೆಕ್ಟರ್ ಕಚೇರಿ ಇರ್ಬೋದು, ಅಥವಾ ಇನ್ಯಾವುದೇ ಕಚೇರಿಗಳಿರ್ಬೋದು, ಅಲ್ಲಿ ಲಂಚ ಇಲ್ದೇನೆ ಯಾವುದೇ ಕೆಲಸ ಆಗಲ್ಲ.